ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿ ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕಾಶದಲ್ಲಿ ಒಂದು ಸೂಚನೆ ರಿಪ್ರಿನ್ಸ್ ಪುಟ ಫೈವ್ ಒನ್ 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 ಪುಟದ ಸಂಖ್ಯೆ ನೂರ ತೊಂಬತ್ತು ಪರಿಸಾಯರ ಹುಳಿಯಿಟ್ಟು ದೋಣಿಯಲ್ಲಿ ಸೇರಿದ ನಂತರ ಯೇಸುವು ತನ್ನ ಶಿಷ್ಯರಿಗೆ ಪರಿಸಾಯರ ಬೋಧನೆಯ ವಿಷಯವಾಗಿ ಎಚ್ಚರಿಕೆ ಕೊಟ್ಟಿದ್ದನು ಅದನ್ನು ಈಸ್ಟ್ ಎಂಬ ಹುಳಿಗೆ ಹೋಲಿಸಿದ್ದನು ಹುಳಿ ಎಂಬುವುದು ಒಂದು ಬಗೆಯ ಕಿಣ್ವವಾಗಿದ್ದು ವಿಶೇಷವಾಗಿ ಅದು ರೊಟ್ಟಿಯ ಹಿಟ್ಟಿನಲ್ಲಿ ಉಬ್ಬಿಕೊಂಡು ಹರಡಿಕೊಳ್ಳುವ ಗುಣವುಳ್ಳದ್ದಾಗಿರುವುದು ದೇವರ ವಾಕ್ಯವು ಸತ್ಯವಾಗಿದ್ದು ರೊಟ್ಟಿಯಾಗಿ ಅದು ದೇವಜನರನ್ನು ಪೋಷಣೆ ಮಾಡುತ್ತಿರುವುದು ಆದರೆ ಅವರು ಹುಳಿ ಇಲ್ಲದ ರೊಟ್ಟಿಯನ್ನು ಅಂದರೆ ಮಾನವ ತತ್ವಶಾಸ್ತ್ರವೆಂಬ ಉಳಿಯಿಂದ ಬೇರ್ ಬೆರೆಸಲ್ಪಡದೆ ಇರುವ ಶುದ್ಧ ರೊಟ್ಟಿಯನ್ನು ಶುದ್ಧವಾದ ಸತ್ಯವನ್ನು ಉಪಯೋಗಿಸಬೇಕು ಈ ಎಚ್ಚರಿಕೆಯು ಅವಶ್ಯಕವಿತ್ತು ಯಾಕೆಂದರೆ ಪರಿಸಾಯರು ಸ್ಪಷ್ಟವಾಗಿಯೂ ನಿಜವಾಗಿಯೂ ಯಹುದ್ಯರಲ್ಲಿ ಅತಿ ಪವಿತ್ರವಾದ ಪಂಗಡ ಅಥವಾ ಪಕ್ಷವಾಗಿದ್ದರು ಆದುದರಿಂದ ಯಹುದ್ಯರಲ್ಲಿ ಅತಿ ಶ್ರದ್ಧೆಯುಳ್ಳವರು ಅತ್ಯಾಸಕ್ತಿ ಉಳ್ಳವರು ಮತ್ತು ಅತಿ ಪ್ರತಿಭೆಯುಳ್ಳವರು ಈ ಆ ಪಂಗಡಕ್ಕೆ ಸಹಜವಾಗಿ ಆಕರ್ಷಿತರಾಗಿರುವರು ಅತ್ಯುನ್ನತವಾದ ಮತ್ತು ಅತ್ಯುತ್ತಮವಾದ ಸಂಗತಿಗಳನ್ನು ಜೊತೆಗೂಡಿಸಿಕೊಂಡಿದ್ದುದು ಆ ಪಂಗಡವನ್ನು ಮತ್ತು ಅದರ ಬೋಧನೆಗಳನ್ನು ಬಹು ಅಪಾಯಕಾರಿಯನ್ನಾಗಿ ಮಾಡಿತ್ತೆಂದು ಹೇಳಲಾಗಿರುವುದು ಕಾರಣ ಅದರ ಆಹಾರವನ್ನು ಅಂದರೆ ಅದರ ಸತ್ಯಾರ್ಥಗಳನ್ನು ಮನುಷ್ಯ ಸಂಪ್ರದಾಯಗಳಲ್ಲಿ ಮಿಶ್ರಣ ಮಾಡಿ ಅದನ್ನು ರೋಗಕಾರಕವನ್ನಾಗಿ ಮತ್ತು ಅಜೀರ್ಣಕರವನ್ನಾಗಿ ಮಾಡಿದ್ದು ಅದನ್ನು ಸ್ವೀಕರಿಸಿದ ಮನ ಮನಸ್ಸುಗಳೆಲ್ಲವನ್ನೂ ಅಷ್ಟರ ಮಟ್ಟಿಗೆ ವಿಷಯಮಯವಾಗ ಮಾಡಿರುವರು ವಿಷಮಯವಾಗ ಮಾಡಿರುವರು ಇದೇ ಪಾಠವು ಈ ದಿನವೂ ನಮಗೆ ಅನ್ವಯವಾಗುವುದು ಯಾವುದೇ ಕ್ರೈಸ್ತ ಪಂಗಡವು ಎಷ್ಟೇ ಪವಿತ್ರವೆಂದು ಹೇಳಿಕೊಂಡರೂ ಮತ್ತು ಹಾಗೆ ಕಂಡರೂ ನಾವು ಅವರ ಉಳಿ ಹಿಟ್ಟಿನ ಅಂದರೆ ಅವರ ತಪ್ಪಾದ ಬೋಧನೆಯ ವಿಷಯವಾಗಿ ಎಚ್ಚರವಾಗಿದ್ದು ಅವುಗಳಿಂದ ದೂರವಿರಬೇಕೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ದೇವರ ವಾಕ್ಯದಲ್ಲಿನ ಶುದ್ಧವಾದ ಸತ್ಯಾರ್ಥಗಳು ನಮಗೆ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿರುವುದು ಮತ್ತು ಅದರ ವಿಷಯವಾಗಿ ಆ ಪೋಸ್ಟರನ್ನು ಹೇಳಿರುವುದು ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಹೀಗೆ ಅನೇಕ ಪಂಗಡಗಳಿಗೆ ಸೇರಿದ ಕ್ರೈಸ್ತರಾದ ನಾವೆಲ್ಲರೂ ನಮ್ಮ ಹೃದಯದ ಮನಸ್ಸುಗಳನ್ನು ಒಂದುಗೂಡಿಸಿಕೊಂಡು ತಂದೆ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ನಮ್ಮ ಕರ್ತನೂ ವಿಮೋಚಕನೂ ಆಗಿರುವವನಿಗೆ ಸಂಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಳ್ಳೋಣ ಅಲ್ಲದೆ ಹಲವಾರು ಸಿದ್ಧಾಂತಗಳಲ್ಲಿರುವ ಹುಳಿ ಹಿಟ್ಟಿನಿಂದ ಮುಕ್ತರಾಗಿ ದೂರ ನಿಲ್ಲೋಣ ಹಿಂದೆ ಇವು ಕರ್ತನ ಜನರನ್ನು ಬೇರ್ಪಡಿಸಿ ಆರು ನೂರು ಪಂಗಡಗಳನ್ನಾಗಿ ಮಾಡಿರುವವು ಎಲ್ಲ ಕಡೆಯಲ್ಲಿಯೂ ದೇವಜನರನ್ನು ಅಧಿಕ ಅಧಿಕವಾಗಿ ಹಿಡಿದಿಟ್ಟುಕೊಂಡಿರುವ ಈ ವಿಭಾಗಗಳನ್ನು ನಾವು ಒಪ್ಪಲಾರೆವು ಹಾಗೂ ಒಬ್ಬನೇ ಕರ್ತ ಒಂದೇ ನಂಬಿಕೆ ಒಂದೇ ಸ್ನಾನದೀಕ್ಷೆ ಮತ್ತು ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ದೇವರು ಮತ್ತು ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಒಂದೇ ಚಚ್ಚಲ ಮಕ್ಕಳ ಸಭೆ ಇವುಗಳಿಗಾಗಿ ಶ್ರದ್ಧೆಯುಳ್ಳ ಹೃದಯವುಳ್ಳವರನ್ನು ಐಕ್ಯಗೊಳಿಸಲು ಹೆಚ್ಚು ಹೆಚ್ಚಾಗಿ ಬಯಸುವವರಾಗಿರುವೆವು